பகிர்த்திட்ட இவக அதுக்கு கழுத்துலா ஏய் கழுத்துல அரை பேருக்கலே இஷ்டு பிசி புல்லு கழுத்து ஜாஸ்தி ஆகிடுச்சு ஹாய் ஃப்ரெண்ட்ஸ் வெல்கம் பேக் டு சோலோ சிம்பிள் கன்னட வ்ளாக்ஸ் ಇವತ್ತು ಸಂಡೇ ಮಟನ್ ಬಿರಿಯಾನಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅದಕ್ಕೋಸ್ಕರ ಗೋಪಿ ಸಪೋರ್ಟ್ ತಗೊಳ್ತಾ ಇದ್ದೀನಿ ಗೋಪಿ ಎಲ್ಲ ಕಟ್ ಮಾಡ್ಕೊಡ್ತಾರೆ ಈರುಳ್ಳಿ ಅದೆಲ್ಲ ಸೊ ಫಸ್ಟ್ ಮ್ಯಾರಿನೇಷನ್ ಮಾಡ್ಕೊಳ್ಳೋಣ ಮಟನ್ನ ಆಮೇಲೆ ಬಿರಿಯಾನಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ಸೊ ಬನ್ನಿ ಮಟನ್ ಬಿರಿಯಾನಿ ರೆಸಿಪಿನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅವ್ರಿಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತ ಹೇಳಿ ಮತ್ತೆ ನೀವು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ರೆಸಿಪಿ ಇಷ್ಟ ಆದ್ರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಸೊ ಫಸ್ಟ್ ಎಲ್ಲ ಆನಿಯನ್ ಅದೆಲ್ಲ ಟೊಮೆಟೊ ಎಲ್ಲ ಚಾಪ್ ಮಾಡ್ಕೊಂಡು ಬಿಡೋದು ಆಮೇಲೆ ಮ್ಯಾರಿನೇಷನ್ ಮಾಡಿ ಸ್ವಲ್ಪ ತಿಟ್ಟಿ ಇವಾಗ ಟೈಮ್ 11:30 ಆಗ್ತದೆ ಒಂದು ಗಂಟೆ ಹಂಗೆ ಮಾಡ್ಕೊಂಡ್ರೆ ಆಯ್ತು ಮಧ್ಯಾಹ್ನದ ಲಂಚ್ಗೆ ಅಂತ ಅಂದ್ಬಿಟ್ಟು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾರದು ಸೊ ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಪ್ರತಿಯೊಂದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಲ್ರೆಡಿ ಗೋಪಾಲ್ ಸಾಹೇಬ್ರು ಕಟ್ ಮಾಡ್ತಾವ್ರಿ ಉದ್ದಕ್ಕೆ ಸಣ್ಣಕ್ಕೆ ಹಚ್ಚು ಅಷ್ಟ್ರಲ್ಲಿ ನಾನು ಮಟನ್ ತೊಳ್ಕೊಳ್ತೀನಿ ಎಷ್ಟೊತ್ತಂದೆ ಪುದೀನಾ ಅಷ್ಟು ಅಷ್ಟೊಂದು ಕೊಟ್ಟವ್ರಾ ಅಯ್ಯೋ ನಮ್ಗೆ ಏನು ಕಷ್ಟ ಸೊ ಇದು ಮ್ಯಾರಿನೇಷನ್ಗೆ ಒಂದು ಅರ್ಧ ಚಮಚ ಅರಿಶಿನ ಆಮೇಲೆ ಮೆಣಸಿನ್ಕಾಯಿ ಪುಡಿ ಖಾರಕ್ಕೆ ತಕ್ಕಷ್ಟು ಸೊ ಹಸಿಮೆಣ್ಸಿನ್ಕಾಯಿನ ಹಾಕ್ತಿಲ್ಲ ನಾನು ಹಸಿಮೆಣ್ಸಿನ್ಕಾಯಿ ಹಾಕೋರು ಚೆನ್ನಾಗಿರುತ್ತೆ ಬರೀದೇ ಆಗ್ತಾಯಿದ್ದೀನಿ ಆಮೇಲೆ ನೋಡ್ಬಿಟ್ಟು ಹಾಕೊಳ್ಳೋಣ ಅರ್ಧ ಕೆ ಜಿಗಲ್ವ ಸ್ವಲ್ಪ ಸ್ವಲ್ಪ ಹಾಕೊಂಡು ಆಮೇಲೆ ಬೇಕಾದ್ರೆ ನೋಡೋಣ ಅಂತ ಜಾಸ್ತಿ ಆಗಿಬಿಟ್ಟು ತಿನ್ನೋಕ್ಕಾಗಲ್ಲ ಧನಿಯಾ ಪುಡಿ ಇದೆಲ್ಲ ಒಂದು ಚಮಚ ಅಷ್ಟಾಗುತ್ತೆ ಮತ್ತು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಸಾಕು ಇದು ಒಂದು ಪ್ಯಾಕೆಟ್ ಫುಲ್ ಹಾಕ್ತೀನಿ ಚಿಕನ್ ಬಿರಿಯಾನಿ ಮಸಾಲ ಅಂತ ಇದೆ ಇದೊಂದು ಪ್ಯಾಕೆಟ್ ಫುಲ್ ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮ್ಯಾರಿನೇಷನ್ ಮಾಡಿ ಮಾಡೋದ್ರಿಂದ ಚೆನ್ನಾಗಿ ಮಸಾಲೆ ಜೊತೆ ಮಾಂಸ ಹೆಂಗಿರುತ್ತೆ ಅವಾಗ ಸಖತ್ತಾಗಿರುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಬರೀ ಮಟನ್ಗೆ ಇಷ್ಟು ಬೇಕು ಅಷ್ಟು ಹಾಕೊತೀನಿ ಆಮೇಲೆ ಅನ್ನಕ್ಕೆ ನೋಡಿ ಹಾಕೊತೀನಿ ಇದ್ರ ಜೊತೆಗೆ ಮೊಸರು ಮೊಸರು ಒಂದು ಸ್ವಲ್ಪ ಸಾಕು ಸ್ವಲ್ಪ ಪುದೀನ ಒಗ್ಗರಣೆ ಹಾಕ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ಹಾಕ್ತೀನಿ ಅದಕ್ಕೆ ಇವಾಗ ಹಿಂಗೆ ಹಾಕಿದ್ದೀನಿ ಎಲೆ ಎಲೆ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಬೇಡ ಆಮೇಲೆ ಹಾಕ್ಕೊಳ್ತೀನಿ ನಾನು ಇದಕ್ಕೆ ಫ್ರೈಡ್ ಆನಿಯನ್ ಹಾಕಿದ್ರು ಚೆನ್ನಾಗಿರುತ್ತೆ ಸೊ ನಾನು ಡೈರೆಕ್ಟಾಗಿ ಒಗ್ಗರಣೆ ಮಾಡಿಕೊಂಡು ಫ್ರೈಡ್ ಆನಿಯನ್ ಥರ ಮಾಡ್ಕೊತೀನಿ ಮಟನ್ ಪುದೀನ ಏನು ಬೆಂದೋಗ್ಬಿಡುತ್ತೆ ಎಣ್ಣೆಗೆ ಅದಕ್ಕೆ ನಾನು ಹಂಗೆ ಹಾಕಿದ್ದೀನಿ ಸೊ ಎಲ್ಲ ಮಿಕ್ಸ್ ಮಾಡಬೇಕೀಗ ಇದು ಮಿಕ್ಸ್ ಮಾಡಿ ಮ್ಯಾಕ್ಸಿಮಮ್ ಒನ್ ಅವರ್ವರೆಗೂ ಇಟ್ಬಿಟ್ರೆ ಮಸಾಲೆ ಚೆನ್ನಾಗಿ ಇಳಿದಿರುತ್ತೆ ಮಾಂಸದೊಳಗಡೆ ಅವಾಗ ಮಾಡೋಕ್ಕೆ ಬಿರಿಯಾನಿ ಮಾಡೋಕ್ಕೆ ಚೆನ್ನಾಗಿರುತ್ತೆ ಎಷ್ಟೊಂದು ಬಿರಿಯಾನಿ ರೆಸಿಪೀಸ್ನೆಲ್ಲ ಹಾಕಿದ್ದೀನಿ ನಾನು ನನ್ನ ಲಿಂಕಲ್ಲಿ ನೀವು ನೋಡ್ಬೋದು ಮತ್ತು ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲೂ ಕೂಡ ನನ್ನ ಫಾಲೋ ಮಾಡ್ಬೋದು ನೋಡಿ ಈ ಥರ ಆಯಿತು ಅರ್ಧ ಕೆ ಜಿ ಎಲ್ಲ ಬೇಗನೆ ಮಾಡ್ಕೋಬೋದು ಸೊ ಇವಾಗ ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಲಿ ಒನ್ ಅವರ್ ಆದಮೇಲೆ ನಾನು ಹೇಗೆ ರೆಸಿಪಿ ಮಾಡೋದು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಚೆನ್ನಾಗಿ ಮಾಂಸಕ್ಕೆಲ್ಲ ಈ ಥರ ಮಸಾಲೆ ಹಿಡಿಬೇಕು ಇವಾಗ ಬಿರಿಯಾನಿ ರೆಸಿಪಿನ ಸ್ಟಾರ್ಟ್ ಮಾಡ್ತೀನಿ ಆಲ್ಮೋಸ್ಟ್ ಮ್ಯಾರಿನೇಷನ್ ಆಗಿದೆ ಟೊಮ್ಯಾಟೊ ಪುದೀನ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಈರುಳ್ಳಿ ಮತ್ತು ಸ್ಪೈಸಸ್ ಎಲ್ಲ ನಾನು ತೆಗೆದಿಟ್ಕೊಂಡಿದ್ದೀನಿ ಮತ್ತು ಮ್ಯಾರಿನೇಷನ್ ತೋರಿಸ್ತೀನಿ ನೋಡಿ ಎಲ್ಲಾಗಿದೆ ಅಂತ ಸ್ಮೆಲ್ ಕೂಡ ಚೆನ್ನಾಗಿ ಬರ್ತದೆ ಮ್ಯಾರಿನೇಷನ್ ಚೆನ್ನಾಗಾಗಿದೆ ಇಲ್ಲಿ ನೀರೆಲ್ಲ ಬಿಟ್ಕೊಂಡಿದೆ ನಿಮ್ಗೆ ಕಾಣಿಸ್ತಿದ್ಯೋ ಇಲ್ಲೋ ಗೊತ್ತಿಲ್ಲ ಸೊ ಬನ್ನಿ ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡ್ತೀನಿ ಸೊ ನಾನು ರೆಸಿಪಿನ ತೋರಿಸ್ತೀನಿ ಇದು ಮೊಬೈಲಲ್ಲಿ ಹಂಗೆ ಮಾಡೋಕ್ಕಾಗಲ್ಲ ಸೊ ಫಸ್ಟ್ ರೆಸಿಪಿನ ಕ್ಯಾಪ್ಚರ್ ಮಾಡ್ತೀನಿ ಆಮೇಲೆ ನಾನು ಹೇಗಾಗಿದೆ ರೆಸಿಪಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಫಸ್ಟ್ ರೆಸಿಪಿ ಸ್ಟಾರ್ಟ್ ಮಾಡೋಣ ಓಕೆನಾ
ಮತ್ತೆ ಬಾಸುಮತಿ ರೈಸ್ ಯೂಸ್ ಮಾಡ್ತಾ ಇದ್ದೀನಿ ಮಟನ್ ಬಿರಿಯಾನಿಗೆ. ಸೊ ಬನ್ನಿ, ಪ್ರತಿಯೊಂದು ಸ್ಟೆಪ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಫಸ್ಟ್ ಕುಕ್ಕರ್ಗೆ ಎಣ್ಣೆ ಹಾಕೊಳ್ಳೋಣ. ಬಿರಿಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು, ಒಂದು 5-6 ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಇಲ್ಲಿ ಸ್ಪೈಸಸ್ಸು 2 ಚಕ್ಕೆ, ಮತ್ತು 1/2 ಟೇಬಲ್ ಸ್ಪೂನ್ ಅಷ್ಟು ಸೋಂಪು, ಮತ್ತು ಪಲಾವ್ ಎಲೆ, ಮತ್ತು ಲವಂಗ 3 ಏಲಕ್ಕಿ, ಮತ್ತು ಇದು ಮೊಗ್ಗು ಇಷ್ಟು ತಗೊಂಡಿದ್ದೀನಿ. ಇಷ್ಟು ಹಾಕೋಣ. ಇವಾಗ ನಾನು 2 ಈರುಳ್ಳಿನ ದಪ್ಪ ದಪ್ಪದ್ದು ದಪ್ಪ ಈರುಳ್ಳಿನ ಸಣ್ಣ ಕಚ್ಚಿಟ್ಕೊಂಡಿದ್ದೀನಿ ಈ ಥರ ಸ್ಲೈಸಸ್ ಹಾಗೆ. ಇದನ್ನು ಹಾಕೋಣ. ಇದು ಚೆನ್ನಾಗಿ ಬ್ರೌನಿಶ್ ಆಗಬೇಕು. ಆಗಲಿ, ಈ ಥರ ಫುಲ್ಲು ಸ್ವಲ್ಪ ರೋಸ್ಟ್ ಆಗಬೇಕು ಆನಿಯನ್ನು. ಇದನ್ನ ಸೈಡ್ ಕೂಡ ಎತ್ತಿಟ್ಕೋಬಹುದು, ಬಟ್ ಆದರೆ ನಾನು ಡೈರೆಕ್ಟಾಗಿ ಗ್ರೇವಿನ ಮಿಕ್ಸ್ ಮಾಡ್ತೀನಿ, ಅದಕ್ಕೋಸ್ಕರ ಏನು ಬೇಡ. ಸಾಕು, ಇಷ್ಟ ಆಗಿದ್ರೆ ಸಾಕು, ಆಲ್ಮೋಸ್ಟ್ ಆಗಿದೆ. ಸೊ ನಾವು ಕೆಲವೊಬ್ಬರು ರೆಡಿಮೇಡ್ ಸಿಗುತ್ತೆ ಫ್ರೈಡ್ ಆನಿಯನ್ಸು, ಅದನ್ನು ಕೂಡ ಮ್ಯಾರಿನೇಟ್ ಹಾಕ್ತಾರೆ, ಮ್ಯಾರಿನೇಟ್ಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾರೆ, ಬಟ್ ನಾನು ಆ ಥರ ಇಲ್ವಲ್ಲ ನನ್ನ ಹತ್ರ, ಅದಕ್ಕೋಸ್ಕರ ಈ ಥರ ಫ್ರೈಡ್ ಮಾಡ್ಕೊಂಡಿರೋದು. ಇವಾಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾವು ಮಿಕ್ಸ್ ಮಾಡ್ಕೊಂಡ್ವಲ್ಲ ಮ್ಯಾರಿನೇಷನ್ಗೆ, ಅವಾಗ ಬೇಕಾದ್ರೂ ಹಾಕೋಬೋದು, ಇವಾಗ ಬೇಕಾದ್ರೂ ಹಾಕೋಬೋದು. ನಾನು 1/2 ಸ್ಪೂನ್ ಹಾಕಿದ್ದೀನಿ. ಮಟನ್ ಕೂಡ ಹಾಕ್ತೀನಿ. ಎಣ್ಣೆ ನೋಡ್ಬೋದು ನೀವು, ಈ ಥರ ಎಣ್ಣೆ ಇರಬೇಕು, ಆವಾಗಲೂ ಚೆನ್ನಾಗಿ ಬರೋದು ಪೇಸ್ಟು. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮಸಾಲೆ ಎಲ್ಲ ಇವಾಗ ಫ್ರೈ ಆಗಲಿ ಚೆನ್ನಾಗೆ. ಆಲ್ರೆಡಿ ನಾನು ಇದಕ್ಕೆ ಉಪ್ಪು ಖಾರ ಎಲ್ಲ ಆ್ಯಡ್ ಮಾಡಿದ್ದೀನಿ, ಆಮೇಲೆ ನೋಡ್ಕೊಂಡು ಆ್ಯಡ್ ಮಾಡೋಣ. ಇಲ್ಲಿ ಮಟನ್ ಬೇಯಕ್ಕಿಟ್ಟಿದ್ದೀನಿ, ಮತ್ತು ಪಕ್ಕದಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಕಾಯಕ್ಕಿಟ್ಟು ಆ ಪಾತ್ರೆಗೆ ಇಷ್ಟು ಸ್ಪೈಸಸ್ ತಗೊಂಡಿದ್ದೀನಿ. ಇದೆಲ್ಲ ಹಾಕಿ ಚೆನ್ನಾಗಿ ನೀರು ಕಾಯಿಸ್ಕೊಳ್ಳೋಣ. ಮತ್ತು ಈ ಕಡೆ ಬಾಸುಮತಿ ಅಕ್ಕಿ ಕೂಡ ನೆನೆಸಿಟ್ಕೊಂಡಿದ್ದೀನಿ. ಸೊ ಆದಮೇಲೆ ನಾನೆಲ್ಲ ತೋರಿಸ್ತೀನಿ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್. ಮಟನ್ ಚೆನ್ನಾಗಿ ಬೇಯಬೇಕು ಎಣ್ಣೆಲೇ. ಸೊ ಇವಾಗ ಆದಷ್ಟು ಫ್ರೈ ಆಗ್ತಾ ಇದೆ. ಈ ಟೈಮಲ್ಲಿ ನಾನು ಪುದೀನ ಹಾಕ್ಕೊಳ್ತೀನಿ. ಸೊ ಪುದೀನ, ಆಮೇಲೆ ಟೊಮ್ಯಾಟೊ. ಇಷ್ಟು ಕೂಡ ಹಾಕಿ ಚೆನ್ನಾಗಿ ಬೇಯಿಸ್ಬೇಕು. ಇವಾಗ ಇದಾಕಿರೋದ್ರಿಂದ ಗ್ರೇವಿ ಚೆನ್ನಾಗಿ ಬರುತ್ತೆ. ಟೊಮೆಟೊ ಹಾಕಿದ್ದೀರಲ್ವಾ, ಟೊಮೆಟೊ ಚೆನ್ನಾಗಿ ಬೇಯಬೇಕು. ಇದು ಗ್ರೇವಿ ಆಗಿ ಚೆನ್ನಾಗಿ ಮಟನ್ ಇದರಲ್ಲೇ ಬೆಂದೋಗ್ಬೇಕು, ಎಕ್ಸ್ಟ್ರಾ ನೀರು ಏನು ಹಾಕೋದೇ ಬೇಡ. ಈ ಗ್ರೇವಿಲೇ ಚೆನ್ನಾಗಿ ಬೇಯಬೇಕು, ಅವನು ಬೇಯಿಸ್ಕೊಳ್ಳೋಣ. ನಾವು ಮ್ಯಾರಿನೇಷನ್ ಮಾಡೋದ್ರಿಂದ ಮಟನ್ ಬೇಗ ಬೆಂದೋಗುತ್ತೆ, ಮಟನ್ ಆಗಲಿ ಚಿಕನ್ ಆಗಲಿ ನೋಡಿ. ಇವಾಗ ತೆಗೆದು ನೋಡೋಣ ಏನು ಬೆಂದಿದೆಯಾ ಏನು ಅಂತ. ಎಣ್ಣೆ ಈ ಥರ ನೀಟಾಗಿ ತೇಲ್ಬೇಕು. ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ, ಅದೇ ಗ್ರೇವಿಗೆ ಇಲ್ಲಿ ಬಿಟ್ಕೊಂಡು ಈ ಥರ ಬೆಂದಿದೆಯಾ ಅಂತ ಒಂದು ಪೀಸ್ ಕಟ್ ಮಾಡಿ ನೋಡ್ರೆ ಗೊತ್ತಾಗ್ಬಿಡುತ್ತೆ. ಇನ್ನೊಂದು ಸ್ವಲ್ಪ ಬೇಯಬೇಕು, ಇನ್ನೊಂಚೂರು ಬೇಯಬೇಕು. ಅಕ್ಕಿ ಅನ್ನ ಬೇಯೋಷ್ಟರಲ್ಲಿ ಇದು ಆಗಿರುತ್ತೆ ಆಲ್ಮೋಸ್ಟು. ಸೊ ಇದು ಇನ್ನೊಂದು ಸ್ವಲ್ಪ ಬೇಯಿಸ್ತೀನಿ. ಇದು ಮಸಾಲೆ ನೀರಿನೇನು ಕುದಿಯೋಕೆ ಸ್ಟಾರ್ಟ್ ಆಗಿದೆ, ಸ್ಪೈಸಸ್ ಎಲ್ಲ ಹಾಕಿರೋದಕ್ಕೆ ಗ್ರೀನ್ ಕಲರ್ ಫ್ಲೇವರ್ ಬಿಟ್ಟಿದೆ. ಬಾಸುಮತಿ ಅಕ್ಕಿನ ಇವಾಗ ಹಾಕೋಣ. ಇನ್ನೇನು ಆಲ್ಮೋಸ್ಟ್ ಕುದೀತಾ ಇದೆ, ಅದು ಬಬಲ್ಸ್ ಎಲ್ಲ ಬಂದಿದೆ. ಇವಾಗ ಅದಕ್ಕೆ ಬಾಸುಮತಿ ಅಕ್ಕಿನ ಹಾಕ್ತೀನಿ. ನೆನೆಸಿಟ್ಟಿದ್ದೆ ಬಾಸುಮತಿ ಅಕ್ಕಿನ.
ಬೇಯ್ತಾ ಇದೆ, ಮುಕ್ಕಾಲು ಭಾಗ ಬೇಯಿಸ್ಕೊಳ್ಳೋಣ, ಜಾಸ್ತಿ ಬೇಡ. ಇಲ್ಲಿ ಇನ್ನೊಂದು 10 ನಿಮಿಷ ಅಕ್ಕಿ ಇದೆ, ಒಂದು ಸ್ವಲ್ಪ ಇನ್ನೊಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ಇದು ಸಾಕು, ಆಲ್ಮೋಸ್ಟ್ ಆಗಿರುತ್ತೆ. ಇಲ್ಲಿ ಸಾಕು, ಇನ್ನು ಕುಂಬಿಸಿದ್ರೆ ಅದರಲ್ಲಿ ಒಂದು ಸ್ವಲ್ಪ ಆಗುತ್ತೆ. ಸೊ ಸಾಕು, ಇಟ್ಕೊಂಡ್ತೀನಿ ಹಾಕೊಂಡ್ಬಿಟ್ಟು. ಇದು ರೈಸ್ನೆಲ್ಲ ಎತ್ತಿಟ್ಕೊಳ್ತೀನಿ ಫಸ್ಟು. ಇದಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಸಾಲ್ಟ್ ಹಾಕ್ಕೊಂಡಿದ್ದೀನಿ, ಕಮ್ಮಿ ಆಗಿತ್ತು ಅಂತ. ಎಣ್ಣೆ ನೋಡೋಕೆ ಚೆನ್ನಾಗಿ ಬಿಟ್ಟಿದೆ. ರೈಸ್ ಈ ಥರ ಉದ್ರುದ್ರಾಗ ಆಗಿದೆ, ಬಿಸಿ ಇರು ನೋಡ್ಬೋದು ಹೊಗೆ. ಸೊ ಇದು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ನಾನು ಈ ಗ್ರೇವಿನ ಒಂದು ಬಟ್ಲಗೆ ಎತ್ತಿ ಇಟ್ಕೊತೀನಿ. ಸೊ ದಮ್ ಬಿರಿಯಾನಿ ಮಾಡ್ತಿರೋದ್ರಿಂದ ಸೊ ಇದನ್ನ ಫಸ್ಟ್ ಒಂದು ಬಟ್ಲಿಗೆ ಎತ್ತಿಟ್ಕೊಳ್ಳೋಣ. ಕೆಳಗಡೆ ಒಂದು ಸ್ವಲ್ಪ ಮಸಾಲೆ ಇಡ್ತೀನಿ, ಕೆಳಗಡೆ ತಳ ಹಿಡಿಯುತ್ತಲ್ಲ ಅದಕ್ಕೆ ಎಣ್ಣೆ ಥರ ಇದೆ, ಇದಿರಲಿ. ಸೊ ಇವಾಗ ಒಂದು ಲೇಯರ್ ರೈಸ್ ಹಾಕ್ತೀನಿ. ಮತ್ತೆ ಹಾಫ್ ಗ್ರೇವಿ, ಹಾಫ್ ಗ್ರೇವಿ ಮತ್ತೆ ಮಟನ್. ಆ್ಯಕ್ಚುಲಿ ನಾನು ದಮ್ ಬಿರಿಯಾನಿ ಹಂಗೆ ಮಾಡ್ಬೋದು, ನಾನು ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ, ಯಾಕಂದರೆ ರೈಸ್ ಅಲ್ಲಲ್ಲೇ ಇರುತ್ತಲ್ಲ ಸೊ ಅವಾಗ ಟೇಸ್ಟ್ ಇರಲ್ಲ ಅದಕ್ಕೆ. ಮತ್ತೆ ರೈಸ್, ಇದಕ್ಕೆಲ್ಲ ಪೇಷನ್ಸ್ ಇರಬೇಕು ಜಾಸ್ತಿ, ಅವಾಗ ಮಾತ್ರನೇ ಮಾಡೋಕ್ಕಾಗೋದು. ಸೊ ಮತ್ತೆ ರೈಸು, ಮತ್ತೆ ಗ್ರೇವಿ ಮತ್ತೆ ಮಾಂಸ, ಮತ್ತೆ ರೈಸ್ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು, ಯಾಕಂದರೆ ಒಂದೇ ಕಡೆ ಮಸಾಲೆ ಇಟ್ಕೋಬಾರ್ದು, ಎಲ್ಲ ಇವೆನ್ನಾಗೆ ಹರಡಬೇಕು, ಆವಾಗಲೇ ಚೆನ್ನಾಗಿ ಬರೋದು ಬಿರಿಯಾನಿ. ಆಯಿತು, ಮತ್ತೆ ಫುಲ್ ರೈಸ್ ಎಷ್ಟಿದೆ ಅಷ್ಟು ಹಾಕೊತೀನಿ. ಇವಾಗ ಫುಲ್ ಗ್ರೇವಿ ಹಾಕ್ಬಿಡ್ತೀನಿ. ಸೊ ನಾನು ಇಬ್ಬರಿಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಈಸಿ ಆಗ್ತಿದೆ, ಜಾಸ್ತಿ ಕ್ವಾಂಟಿಟಿ ಮಾಡ್ತೀವಿ ಅಂದರೆ ದಮ್ ಬಿರಿಯಾನಿ ಸ್ವಲ್ಪ ಕಷ್ಟ ಆಗುತ್ತೆ, ಅವಾಗ ಈ ಥರ ಎಲ್ಲ ಮಿಕ್ಸ್ ಮಾಡೋದೇನು ಬೇಕಾಗೋದೇ ಇಲ್ಲ. ಸೊ ಆಯ್ತಿದು ನೋಡಿ, ಈ ಥರ ಮಿಕ್ಸ್ ಆಗಿದೆ ನೋಡ್ಬೋದು, ಆಲ್ರೆಡಿ ಅನ್ನ ಉದುರಿಗಿದೆ. ಇನ್ನೊಂದು ಸ್ವಲ್ಪ ಮಸಾಲೆ ಇರೋದ್ರಿಂದ ಇನ್ನೊಂದು ಸ್ವಲ್ಪ ನೀರಲ್ಲಿ ಕುಂಬಲ್ಬೇಕು ಚೆನ್ನಾಗೆ. ಇವಾಗ ನಾನು ಕೊನೆಗೆ ಒಂದಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ದಮ್ ಕಟ್ಟಕ್ಕೆ ಬಿಡ್ತೀನಿ. ಇವಾಗ ದಮ್ಮಗೆ ಆಲ್ರೆಡಿ ಈ ಕಡೆ ನೋಡ್ಬೋದು ನೀವು ತವನ್ ಕಾಯಿಸೋಕೆ ಇಟ್ಟಿದ್ದೀನಿ, ಆ ತವನ್ ಇಲ್ಲಿಗೆ ಶಿಫ್ಟ್ ಮಾಡ್ತೀನಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ತವ ಒಳಗಡೆ ಇಟ್ಟಿದ್ದೀನಿ, ಇವಾಗ ಗ್ಯಾಸ್ ಅನ್ಸಿದ್ದೀನಿ, ಇವಾಗ ಇದನ್ನ ಕುಂಬ್ಳಕ್ಕೆ ಬಿಡೋಣ. ಸೊ ತಮ್ಮಗೆ ಇಡೋ ಮುಂಚೆ ಕಲರ್ ಏನು ಬೇಡ, ಯಾಕಂದ್ರೆ ನ್ಯಾಚುರಲ್ ಕಲರೇ ಇದೆ ನಮ್ಮ ಚಿಲ್ಲಿ ಪೌಡರ್ ಯೂಸ್ ಮಾಡಿರೋದ್ರಿಂದ. ಇವಾಗ 1-2 ಟೇಬಲ್ಸ್ಪೂನ್ ತುಪ್ಪ ಲಾಸ್ಟಲ್ಲಿ, ಇವಾಗ ಇದನ್ನ ದಪ್ಪ ಒಂದು 10 ಮಿನಿಟ್ಸ್ ಫುಲ್ ಹೈ ಫ್ಲೇಮಲ್ಲಿ ಹಾಕಿ ಬಿಡಬೇಕು, ಬೇಗನೆ ಎಲ್ಲ ಚೆನ್ನಾಗಿ ಬಂದೋಗುತ್ತೆ. ಸೊ ಇದು ಸ್ಟೀಮ್ ಆಗಿ ಬೇಯಲಿ, ಆಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ಬಂದಿದೆ ಅಂತ. ನನ್ನ ಬಿರಿಯಾನಿ ರೆಸಿಪಿ ಇನ್ನು 1-10 ಮಿನಿಟ್ಸಲ್ಲಿ ಆದರೆ ಆಯಿತು. ಇವಾಗ ಗೋಪಿ ಮೊಸರು ಬಜ್ಜಿ ಮಾಡ್ತಾರೆ. ಗೋಪಿ ನಿನ್ನ ರೆಸಿಪಿ ಮೊಸರು ಬಜ್ಜಿ
ನಮ್ ಸೀರಣ ಎಲ್ಲ ಅಡಿಗೆ ಕಲ್ತೈತ್ ನಾನ್ ವೆಜ್ ಈಗ ಒಪ್ಪಿನ ಕಲ್ತ್ಕೊಂಡ್ರೆ ನಂಗೆ ಎಷ್ಟು ಹೆಲ್ಪ್ ಆಗುತ್ತೆ. ಬರದೇ ಇಲ್ಲ ಏನು ನಾನ್ ವೆಜ್ ಅಡುಗೆ, ಬರೀ ಚಿತ್ರಾನ್ನ, ಆಮೇಲೆ ಉಪ್ಪಿಟ್ಟು, ಅವಲಕ್ಕಿ. ಏನೇನ್ ಬರ್ತೇ ಗಪ್ಸಿ? ಬೇಡಪ್ಪ ಬೇಡ ಗುರು, ಚೆನ್ನಾಗ್ ಮಾಡಲ್ಲ ಗೋಪಿ ಅಡುಗೆ. ಸೀರಣ್ಣ ಚೆನ್ನಾಗಿ ಮಾಡ್ತಾರೆ. ಯಾಕೆ ನೀನ್ ಕಲ್ತ್ಕೊಂಡಿಲ್ಲ? ಹೌದು, ನಿಮ್ಮ ಅಣ್ಣ ಕಲ್ತಿರ್ಬೇಕಾದ್ರೆ ಮನೇಲಿ ಆನ್ ಮಾಡ್ತಿದ್ರೆ ನಾನು ಕಲ್ತು ಕಲ್ತಿದ್ರೆ ಎಂಟಿಗೆ ಹೆಲ್ಪ್ ಆಗಿರ್ತಿತ್ತ ಇವಾಗ. ಅಡಿಕೆ ಕಲ್ತಿಲ್ಲ ಈಗ ಕಲ್ತಿರೋ ಹರಬರ್ಕೆಲೆ ಇಷ್ಟು ಬಿಸಿ ಫುಲ್ಲು ಕಲ್ತಿದ್ರೆ ನಾನು ಮತ್ತೆ ಎಂಟಿಗೆ ಹೆಲ್ಪ್ ಮಾಡ್ಬೇಕು ಗೊತ್ತಾ? ಎಂಟಿಗೆ ಹೆಲ್ಪ್ ಮಾಡ್ಬೇಕು ಓಕೆ, ಬಟ್ ಅಡಿಗೆನೆ ಫುಲ್ ಮಾಡಂಗಿಲ್ಲ. ಇವಾಗ ಮಾಡೋ ಬಸ್ಸಿ ನನ್ನ ಹೆಲ್ಪ್ ಮಾಡಕ್ ಹೋಗ್ಬೇಕು, ಅದು ಹೆಲ್ಪ್ ತರ ಇರ್ಬೇಕು. ಎಲ್ಲಾರ ಮನೆಗಳಲ್ಲೂ ಹೆಂಡತಿಗೆ ಗಂಡಂದಿರ ಹೆಲ್ಪ್ ಮಾಡೇ ಮಾಡ್ತಾರೆ. ಎಷ್ಟೋ ಗಂಡಂದ್ರು ಅಡುಗೆ ಬಂದ್ರು ಮಾಡಲ್ಲ. ಯಾಕೆ ಮಾಡಲ್ಲ? ಒಂದ್ಸಲಿ ಮಾಡ್ಕೊಂಡ್ರೆ ಡೈಲಿ ಅದೇ ತೊಂದರೆ. ಬಟ್ ನಾನ್ ಕಲಿಸ್ತೀನಿ ನಿಮ್ಗೆ ಅಡುಗೆ ಮಾಡತ್ತ. ನಾನ್ ಗೊತ್ತು ಬಿಡು ಏನು ಅವ್ರಿಗೆ ಹಂಗ್ ಮಾಡುವಂತ ಉಪ್ಪು ಜಾಸ್ತಿ ಹಾಕ್ಬಿಡ್ತೀನಿ. ಈ ತರ ಕಣ್ಣಿನ ಬುದ್ಧಿ ಇರಬಾರ್ದು. ಆಯ್ತು ಪರವಾಗಿಲ್ಲ, ನಾನು ಅಡ್ಜಸ್ಟ್ ಮಾಡ್ಕೊಂಡು ತಿಂತೀನಿ. ಆಯ್ತು ಮಾಡ್ಕೊಡು ನೆಕ್ಸ್ಟ್ ಟೈಮ್. ನೆಕ್ಸ್ಟ್ ಟೈಮ್ ಗೋಪಿ ರೆಸಿಪಿ ಮಾಡ್ಬೇಕು ಯಾವ್ದಾದ್ರು ಒಂದಿನ. ಚಿಕನ್ ಬಿರಿಯಾನಿ ಇಲ್ಲಾಂದ್ರೆ ಏನಾದ್ರು ವೆಜ್ ಬೇಡ, ನಾನ್ ವೆಜ್ ಮಾಡ್ಬೇಕು. ನಾನ್ ವೆಜ್ ನಿನ್ನಂಗೆ ಮಾಡ್ಬೇಕು. ನಾನ್ ವೆಜ್ ಗೊತ್ತಲ್ಲ, ನಾವು ಮಾಡೋದು ಗೊತ್ತಲ್ಲ. ಹಾ, ಇವ್ರು ಮಾಡೋದು ಹೆಂಗೆ ಅಂದ್ರೆ ಆ ಮಾಂಸಕ್ಕೆ ಒಂದ್ ಸ್ವಲ್ಪ ಮೆಣಸ್ಕಾಳ್ ಪುಡಿ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ತಿಂತಾರೆ. ಆತರ ಎಲ್ಲ ನಂಗೆ ಮಾಡ್ಕೊಡ್ಬೇಡ. ಮಸಾಲೆ ಬರೀತ ಮಸಾಲೆ ಬರೀತ ಸಾಕು ಮೆಣಸಿಕ ಒಂದಾಕ ಸಾಕು ಒಂದಾಕು ಉಪ್ಪು ಹಾಕ್ದಾ? ಇಲ್ಲ ನೀನ್ ಹಾಕು ಉಪ್ಪು ಜಸ್ಟ್ ಒಂದ್ ಬಂದ್ ಗೊತ್ತಿಲ್ಲ. ತೊಳ್ಕೋ ಹಸಿ ಮೆಣಸಿನ್ಕಾಯಿನ. ಓಹೋ, ಹಂಗೆ ಕಟ್ ಮಾಡ್ತಿದ್ಯ ಈ ತರ ಹೇಳ್ಕೊಡ್ಬೇಕು ಪ್ರತಿಯೊಂದು ಸಾಮೆ ಸಿಕ್ತೀನಿ. ಸೊ ಚೆನ್ನಾಗಿ ಇವಾಗ ಕುಂಬಲಿದೆ, ನೋಡೋಣ ಹೇಗಾಗಿದೆ ಅಂತ. ಸಕ್ಕದ ಬಂದಿದೆ ಉದ್ರುದ್ರಾಗೆ. ಇವಾಗ ನಾನು ಪ್ಲೇಟಿಗೆ ಹಾಕೊಂಡು ತರ್ತೀನಿ ಇಲ್ಲಿ ನೋಡಿ. ಮಸಾಲೆ ಎಲ್ಲ ಏನು ನೀಟಾಗೆ ಕೂತಿದೆ. ಇವಾಗ ನಾನು ಹಾಕ್ತೀನಿ ಒಪ್ಪಿಗೆ ಫಸ್ಟು. ವಾವ್, ಇಲ್ಲಿ ಪೀಸ್ ಚೆನ್ನಾಗಿ ಬೆಂದಿದೆ. ನೀವು ಕೂಡ ಟ್ರೈ ಮಾಡಿ ಮನೇಲಿ ಈ ಥರ. ಇದಕ್ಕೆ ಮೊಸರು ಬಜ್ಜಿ ಬಿಸಿಲು. ಇವಾಗ ಗೋಪಿಕಾಯಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ. ನೀವು ಕೂಡ ಟೇಸ್ಟ್ ಮಾಡಿ, ತುಂಬ ಡೆಲಿಷಿಯಸ್ ಆಗಿರುತ್ತೆ ಈ ಥರ ಮಟನ್ ದಮ್ ಬಿರಿಯಾನಿ ಮಾಡಿದ್ರೆ. ತಲೆ ಎತ್ತು ಹೆಂಗೈತೆ ಹೇಳು, ಚೆನ್ನಾಗಿಲ್ವಾ? ರಿವ್ಯೂ ಹೇಳಿ ಗೋಪಿ ಹೆಂಗೈತೆ ಅಂತ. ಡೌ ಮಾಡ್ಬೇಡ, ಕರೆಕ್ಟಾಗಿ ಹೇಳುವ. ಮಾಂಸ, ಮಸಾಲೆ, ಉಪ್ಪು, ಖಾರ ಓಕೆನಾ? ಚೆನ್ನಾಗಿದ್ಯಾ? 100ಗೆ ಎಷ್ಟು ಕೊಡ್ತೀಯಾ? 95.